ಧ್ರುವ ನ್ಯೂಸ್ಗೆ ಸ್ವಾಗತ. ನಾನು ಉಷಾ ಹರೀಶ್. ಇದೀಗ ಹೆಡ್ಲೈನ್ಸ್. ಕೊಪ್ಪಳ ಜಿಲ್ಲಾದ್ಯಂತ ಬಿಜೆಪಿಯಿಂದ ಬರ ಅಧ್ಯಯನ ಪ್ರವಾಸ. ಬಡಜನರ ಸೇವೆಗಾಗಿ ದುಡಿಯುತ್ತಿರುವ ಗಿರೀಶ್ ಬಾಬು ಎಂಬ ಜನಸೇವಕ. ಮದ್ದೂರು ತಾಲೂಕಿನಲ್ಲಿ ಮುಂದುವರೆದ ಚಿರತೆ ದಾಳಿ. ಕೆಆರ್ಪೇಟೆ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಹಾಡುವಾಗಲೇ ಮನೆಯ ಬೀಗ ಮುರಿದು ಕಳ್ಳತನ. ಮೈಸೂರಿನಲ್ಲಿ ಒಕ್ಕಲಿಗರ ವೇದಿಕೆ ವತಿಯಿಂದ ಕನ್ನಡ ನಾಡ ಹಬ್ಬ ಆಚರಣೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ. ಸುಮಾರು 70 ವರ್ಷಗಳಿಂದ ಯಾವುದೇ ಯೋಜನೆ ಬಂದಿಲ್ಲ. ಸಾಲದ ಬಾಧೆ ತಳಲಾರದೆ ಕಾಳಿನ ವಿಷದ ಮಾತ್ರೆ ಸೇವಿಸಿ ಪ್ರಗತಿಪರ ರೈತ ಆತ್ಮಹತ್ಯೆ. ಶ್ರೀ ದಾನಣ್ಣ ದೇವಿಯ 58ನೆಯ ಜಾತ್ರಾ ಮಹೋತ್ಸವ. ನೈಟ್ ಡ್ಯೂಟಿ ಮನೆಯಲ್ಲಿ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಡಾಕ್ಟರ್ಗಳ ದರ್ಬಾರ್. ಅಥಣಿ ಪುರಸಭೆಯಲ್ಲಿ 7,50,00,000 ಕಾಮಗಾರಿಗಳ ಉದ್ಘಾಟನೆ ಸಮಾರಂಭ. ಶಿವಮೊಗ್ಗದಲ್ಲಿ ರಸ್ತೆ ಮತ್ತು ಚರಂಡಿ ಅಕ್ರಮ ಒತ್ತುವರಿ ಕುರಿತು ಪ್ರತಿಭಟನೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಂದ ಬರ ಅಧ್ಯಯನ. ಯಲಬುರ್ಗಾ ತಾಲೂಕಿನಲ್ಲಿ ಬಾಸಪುರ ಗ್ರಾಮದ ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಬರ ಅಧ್ಯಯನ ಪ್ರವಾಸ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಂದ ಬರ ಅಧ್ಯಯನ. ಯಲಬುರ್ಗಾ ತಾಲೂಕಿನ ಬಸಪುರ ಗ್ರಾಮದ ಕೆರೆಗೆ ಭೇಟಿ ನೀಡಿದ ಜಗದೀಶ್ ಶೆಟ್ಟರ್ ರೈತರೊಂದಿಗೆ ಸಮಾಲೋಚನೆ ನಡೆಸಿದ. ಜಗದೀಶ್ ಶೆಟ್ಟರ್ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಗದೀಶ್ ಶೆಟ್ಟರ್ ಸಂಸದ ಕರಡಿ ಸಂಗಣ್ಣ ಹಾಗೂ ಶಾಸಕ ಹಾಲಪ್ಪ ಅವರು ಸಾಥ್ ನೀಡಿದ್ದಾರೆ. ಇದಿಷ್ಟೇ ಈವರೆಗಿನ ಸುದ್ದಿ. ನೋಡ್ತಾ ಇರಿ ಧ್ರುವ ನ್ಯೂಸ್. ಇದು ನಿಮ್ಮ ಧ್ವನಿ. ಕೊಪ್ಪಳದಲ್ಲಿ ಬಾಂಬ್ ಸಿಡಿಸಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ನಾವು ಯಾರ ಆಪರೇಷನ್ ಮಾಡೋ ಪ್ರಶ್ನೆಯೇ ಇಲ್ಲ, ಅವರವರೇ ಆಪರೇಷನ್ ಮಾಡಿಕೊಳ್ತಿದ್ದಾರೆ, ಅವರೇ ಆಪರೇಷನ್ ಮಾಡಿಕೊಂಡು ಹಾಳಾಗುತ್ತಿದ್ದಾರೆ. ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ, ನಾವು ಯಾರ ಸಂಪರ್ಕದಲ್ಲೂ ಇಲ್ಲ, ಅವರೇ ಬಡಿದಾಡಿಕೊಂಡು ಸರ್ಕಾರ ಬೆಳೆಸಿಕೊಂಡ್ರೆ ನಾವೇನು ಮಾಡಬೇಕು, ಯಾಕೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಿಲ್ಲ? ಕುಮಾರಸ್ವಾಮಿಯವರು ಧೈರ್ಯ ಮಾಡಲಿ, ಸಿಎಂಗೆ ಧೈರ್ಯ ಇಲ್ಲವೇ? ನಾವು ಭವಿಷ್ಯ ಹೇಳ್ತೀನಿ, ಸಚಿವ ಸಂಪುಟ ವಿಸ್ತರಣೆ ಆಗಲು ಆಗಲ್ಲ. ಲೋಕಸಭಾ ಚುನಾವಣೆವರೆಗೂ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ. ಲೋಕಸಭಾ ಚುನಾವಣೆ ನಂತರ ಸಂಪುಟ ವಿಸ್ತರಣೆ ಆದ್ರೆ ಸರ್ಕಾರ ಬೀಳೋದು ಗ್ಯಾರಂಟಿ. ನೋಡ್ರಿ, ನಾವ್ ಯಾರ ಆಪರೇಷನ್ ಆಪರೇಷನ್ ಮಾಡೋ ಪ್ರಶ್ನೆ ಇಲ್ಲ. ಈಗ ಅವರವ್ರ ಆಪರೇಷನ್ ಮಾಡ್ಕೊಳಕತ್ತಾರ, ಈಗ ಅವರವ್ರ ಸೆಲ್ಫ್ ಗೋಲ್ ಅವರೇ ಮಾಡ್ಕೊಂಡು ಹಾಳಾಗ್ತಾರ, ನಮ್ಗೇನು ಸಂಬಂಧ ಇಲ್ಲ ಇದು. ಅದಕ್ಕೆ ಅವ್ರು ಬಿಟ್ಟಂತ ವಿಚಾರ ಅಲ್ಲ, ನಾವ್ ಯಾರ ಸಂಪರ್ಕದಲ್ಲಿ ಇಲ್ರಿ, ನಾವ್ ಸಂಪರ್ಕದಲ್ಲಿ ಅಂಕಿ ಹೇಳ್ಬೋದು. ನಾವ್ ಯಾರ ಸಂಪರ್ಕದಲ್ಲಿ ಇದೆ, ಅವ್ರೇ ಬಡದಾಡ್ಕೊಂಡು ಸರ್ಕಾರ ಬಿಡಿಸಿದ್ ನಾವೇನ್ ಮಾಡಕಾಗತ್ತಿ? ಅವ್ರ ಗುರುಬರಿ ನಡೆದಿ ನಾವು ಬೀಳ್ತಿದ್ದೆ ಅಂದೇ ಇಲ್ಲ. ನಾವು ನೋಡಿ ಒಂದ್ ಹೇಳ್ತೇನೆ, ಈಗ
ಈಗ ಕ್ಯಾಬಿನೆಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾಕೆ ಮಾಡ್ತಾ ಇಲ್ಲ? ನಾ ಒಂದೇ ಪ್ರಶ್ನೆ ಕೇಳ್ತೀನಿ, ಯಾವಾಗಲಿಂದ 6 ತಿಂಗಳು ಆತಲ್ರಿ? 6 ನೋಡಿ, ನಾನು 10 ತಿಂಗಳು ಮುಖ್ಯಮಂತ್ರಿ ಇದ್ದೆ, ನಾನು ಬೇಗ ರೆಕಾರ್ಡ್ ತಗೊಂಡು ನೋಡ್ರಿ, ಒಂದು ಸೀಟು ವೇಕೆಂಟ್ ಇಸಿದ್ದಿಲ್ಲ, ಎಲ್ಲ ಫುಲ್ಫಿಲ್ ಮಾಡಿಬಿಟ್ಟು ಏನಾಗದ್ ಆಗಲಿ ಅಂತೇಳಿ. ಏನೂ ಆಗಲಿಲ್ಲ, 10 ತಿಂಗಳು ಏನೂ ಆಗಲಿಲ್ಲ. ನೀವು ಧೈರ್ಯ ಮಾಡಲಿ, ಹೆಂಗ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಧೈರ್ಯ ಮಾಡಲಿ, ಇನ್ನೊಂದು 6 ಆರನೇ ಸೀಟ್ ಖಾಲಿ ಇರೋಲ್ಲ, ತುಂಬಿಸ್ಲಿ, ಎಕ್ಸ್ಪಾನ್ಷನ್ ಮಾಡಲಿ, ಧೈರ್ಯ ಐತೆ ಅವ್ರಿಗೆ ಗರ್ಸ್ ಐತಿ ಇಲ್ಲ. ನಾವೊಂದು ರಾಜಕೀಯ ಅನುಭವದ ಮೇಲೆ ಭವಿಷ್ಯ ಇದ್ದೀನಿ, ಈ ಎಕ್ಸ್ಪಾನ್ಷನ್ ಎಂದೂ ಆಗೋದೇ ಇಲ್ಲ, ಎಲ್ಲಿವರೆಗೆ ಲೋಕಸಭೆ ಎಲೆಕ್ಷನ್ವರೆಗೆ ಆಗೋದಿಲ್ಲ. ಆಮೇಲೆ ಇದು ಎಕ್ಸ್ಪಾನ್ಷನ್ ಆದರೆ ಅವತ್ತು ಸರ್ಕಾರ ಪತನ ಆಗ್ತದೆ ಅಷ್ಟೇ. ಕೊಪ್ಪಳದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ, ಸಿಎಂ ಕುಮಾರಸ್ವಾಮಿ ಸರ್ಕಾರದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ, ಕುಮಾರಸ್ವಾಮಿ ಕೇವಲ 4-5 ಜಿಲ್ಲೆಗೆ ನಾನು ಸಿಎಂ ಎಂದು ತಿಳಿದುಕೊಂಡಿದ್ದಾರೆ, ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಅವರು ಚಿಂತನೆ ಮಾಡುತ್ತಿಲ್ಲ, ಉತ್ತರ ಕರ್ನಾಟಕದ ರೈತರು ತಮ್ಮ ಸಮಸ್ಯೆ ಹೇಳಿಕೊಂಡರೆ ನೀವು ನಮಗೆ ಓಟ್ ಹಾಕಿಲ್ಲ ಅಂತಾರೆ, ಕೇವಲ 4-5 ಜಿಲ್ಲೆಯ ಹಿತ ಕಾಯ್ತಿದ್ದಾರೆ, ಇದು ರಾಜ್ಯದ ಸಿಎಂ ಆಗಲು ಅನರ್ಹರಾಗುತ್ತಾರೆ. ಬಜೆಟ್ನಿಂದಲೂ ಕೂಡ ಕುಮಾರಸ್ವಾಮಿ 4-5 ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡಿದ್ರು, ಡಿಸೆಂಬರ್ 10 ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಿ ಹೋರಾಟ ಮಾಡುತ್ತೇವೆ, ಹಂಪಿ ಉತ್ಸವರಂದು ಮಾಡಿರೋದು ಉತ್ತರ ಕರ್ನಾಟಕಕ್ಕೆ ಮಾಡಿರೋ ಅನ್ಯಾಯ ಸರ್ಕಾರ ಉತ್ಸವ ರದ್ದು ಮಾಡಲು ಬರದ ಕಾರಣ ನೀಡುತ್ತಿದೆ, ಟಿಪ್ಪು ಜಯಂತಿ ಮಾಡಲು ಸರ್ಕಾರದ ಬಳಿ ಹಣ ಇದೆ ಆದರೆ ಹಂಪಿ ಉತ್ಸವಕ್ಕೆ ಹಣ ಇಲ್ಲ ಎಂದರೆ ಏನು ಅರ್ಥ ಎಂದು ಪ್ರಶ್ನಿಸಿದ ಜಗದೀಶ್ ದೇವೇಗೌಡರು, ಲ್ಯಾಂಡ್ ಕಂಪನಿ ಉತ್ತರ ಕರ್ನಾಟಕದ ವಿರುದ್ಧಗಳು ಎಂದ ಜಗದೀಶ್ ಶೆಟ್ಟರ್. ಕುಮಾರಸ್ವಾಮಿಯವರ ಈ ಒಂದು ಸರ್ಕಾರ ಬಂದ ಮೇಲೆ ಇಡೀ ಒಂದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ, ಸರ್ಕಾರ ರಾಜ್ಯದಲ್ಲಿ ಇದೆಯೋ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಮತ್ತು ಕುಮಾರಸ್ವಾಮಿಯವರು ಕೇವಲ 4-5 ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಅವರು ಮುಖ್ಯಮಂತ್ರಿ ಅಂಥೇಳಿ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ, ಅದು ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿಯವರು ಇರ್ಬೋದು, ರೇವಣ್ಣವ್ರು ಇರ್ಬೋದು, ಇಡೀ JDS ಅವ್ರಿಗೇನಂತಂದರೆ ಈ 5-6 ಜಿಲ್ಲೆಗಳಲ್ಲಿ ಮಾತ್ರ ನಾವು ಆರಿಸಿ ಬಂದೇವೆ 30-38 ಶಾಸಕರು, ಮತ್ತು ಅಷ್ಟಕ್ಕೆ ಮಾತ್ರ ರಾಜ್ಯ ಏನೇ ಅಭಿವೃದ್ಧಿ ಕೆಲಸ ಮತ್ತು ಏನೋ ರೈತರ ಬಗ್ಗೆ ಚಿಂತನೆ ಮತ್ತೊಂದು ಏನೋ ಮಾಡಬೇಕಾದರೂ ಅದು ಕೇವಲ 5-6 ಜಿಲ್ಲೆಗೆ ಮಾತ್ರ ಅವರು ಚಿಂತನೆಯನ್ನು ಮಾಡ್ತಾರೆ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಅವರು ಚಿಂತನೆ ಮಾಡುವುದೇ ಬಿಟ್ಟುಬಿಟ್ಟಿದ್ದಾರೆ. ಹಿಂದೆ ಇದೇ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವು ರೈತರು ಹೋರಾಟ ಮತ್ತೊಂದು ಮಾಡಿದಾಗ ಸಾಲ ಮನ್ನದ ಬಗ್ಗೆ ಆವಾಗ ಬೆಂಗಳೂರಲ್ಲಿ ಕುಳಿತು ಕುಮಾರಸ್ವಾಮಿಯವರೇ ಅವ್ರಿಗೆ ಬೋಟ್ ಮಾಡಿ ತೋರಿಸಿದರು, ನೋಡ್ರಿ ಕೊಪ್ಪಳದ ರೈತರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಇಲೆಕ್ಷನ್ ಬಂದಾಗ ನಮಗೆ ಯಾಕೆ ಓಟ್ ಹಾಕಿಲ್ಲ, ನೀವು ನನಗೆ ಓಟ್ ಹಾಕಿಲ್ಲ, ನಿಮಗೇನು ಕೇಳೋ ಹಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡ್ತಾರಂತಂದರೆ ನೀವು ಮುಖ್ಯಮಂತ್ರಿ ಯಾಕೆ ಆಗಬೇಕಾಗಿತ್ತು? 38 ಸ್ಥಾನ ಬಂದಂಥವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಬರೋಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಆದರೂ ಕಾಂಗ್ರೆಸ್ ಅವರು ಹಿಂದಿ ಭಾಗದಿಂದ ಅಧಿಕಾರ ಇರಬೇಕನ್ನುವಂಥ ಕಾರಣದ ಸಲುವಾಗಿ ನಿಮಗೆ ಬೆಂಬಲ ಕೊಟ್ಟರು ನೀವು ಮುಖ್ಯಮಂತ್ರಿ ಆದ್ರಿ, ಒಂದ್ಸಲ ಮುಖ್ಯಮಂತ್ರಿ ಆದಮೇಲೆ ಇಡೀ ರಾಜ್ಯದ ಮುಖ್ಯಮಂತ್ರಿ ನೀವು, ಅದು ಕೊಪ್ಪಳ ಇರ್ಬೋದು, ಬೀದರ್ ಇರ್ಬೋದು, ಬೆಳಗಾವಿ ಇರ್ಬೋದು, ಧಾರವಾಡ ಜಿಲ್ಲೆ ಇರ್ಬೋದು, ಗದಗ ಜಿಲ್ಲೆ, ಯಾವುದೇ ಜಿಲ್ಲೆ, ಅದು ನಮ್ದು ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಬೇಕು, ಇಡೀ ರಾಜ್ಯದಲ್ಲಿರುವಂಥ ರೈತರೆಲ್ಲ ನಮ್ಮವರು ಅಂತ ಹೇಳಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ನಾವು 4-5 ಜಿಲ್ಲೆ ಮಾತ್ರ ನನಗೆ ಬೆಂಬಲ ಕೊಟ್ಟಿದೆ, ಅವ್ರ ಹಿತಾಸಕ್ತಿನ ನಾನು ಕಾಪಾಡ್ಕೊಳ್ತೀನಿ ಅನ್ನುವಂಥದ್ದು ಇದೇನಿಲ್ಲ ಧೋರಣೆ, ಇದು ಇಡೀ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ಮಾಡುವಂಥದ್ದು, ಮತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದಕ್ಕೆ ಅನರ್ಹತೆಯನ್ನು ನೀವು ಪಡ್ಕೊತೀರಿ. ಭಾಳ ಮುಖ್ಯವಾಗಿ ಇರುವಂಥದ್ದು ಬಜೆಟ್ ಮಂಡನೆ ಮಾಡಿದರು, ಬಜೆಟ್ ಮಂಡನೆ ಮಾಡಿದಾಗ ಅವತ್ತು ಸುಮಾರು 7-8 ಸಾವಿರ ಕೋಟಿ ಹಣವನ್ನು ಕೇವಲ ಇದೇ 3 ಜಿಲ್ಲೆ ರಾಮನಗರ, ಮಂಡ್ಯ, ಹಾಸನ ಮತ್ತು ಮೈಸೂರು ಭಾಗದಲ್ಲಿ ಕೆಲವು ಆ ಜಿಲ್ಲೆಗಳಿಗೆ ಬಿಟ್ಟರೆ ಇನ್ನೊಂದು ಭಾಳ ಪ್ರಮುಖವಾದಂಥದ್ದು ಹೊಳೆ ನರಸೀಪುರ, ಅದು ಜಿಲ್ಲೆನೂ ಅಲ್ಲ ತಾಲೂಕು ಅಥವಾ ಕೇಂದ್ರ, ಆದರೆ ಇವತ್ತು ಹೊಳೆ ನರಸೀಪುರ ಹೇಗೆ ಅಂದರೆ ಇಡೀ ಜಿಲ್ಲೆ ಅದು ಇಡೀ ರಾಜ್ಯದ ಒಂದು ಗಮನವನ್ನು ಸೆಳೆದದ, ಆ ರೀತಿ ಅದಕ್ಕೊಂದು ಮಹತ್ವ ಕೊಡುವಂಥ ಕೆಲಸ ಇವತ್ತು ಕುಮಾರಸ್ವಾಮಿಯವರಾಗಲಿ, ರೇವಣ್ಣವರಾಗಲಿ, ದೇವೇಗೌಡರು ಅದನ್ನು ಮಾಡ್ತಾ ಇರೋದು ನೋಡಿದರೆ ಇದು ಕೇವಲ ಒಂದು ಸೀಮಿತ ಒಂದು ಪ್ರದೇಶಕ್ಕೆ ಒಂದು ಸರ್ಕಾರ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಬ್ಬ ಅಪರೂಪದ ವ್ಯಕ್ತಿ ಕಾಣಿಸಿಕೊಂಡಿದ್ದಾರೆ. ಇವರು ಮೂಲತಃ ಬೆಂಗಳೂರಿನವರು, ತಾಲೂಕಿನ ಅನೇಕ ನಿರ್ಗತಿಕ ಜನರಿಗೆ ನೆರವಾಗುತ್ತಿದ್ದಾರೆ. ಅದು ಎಲ್ಲಿ ಅಂತೀರಾ? ನೀವೇ ನೋಡಿ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಒಬ್ಬ ಅಪರೂಪದ ವ್ಯಕ್ತಿ ಕಾಣಿಸಿಕೊಂಡಿದ್ದಾರೆ. ಅವರೇ ಗಿರೀಶ್ ಬಾಬು, ಮೂಲತಃ ಬೆಂಗಳೂರಿನವರು. ಇವರು ತಾಲೂಕಿನ ಅನೇಕ ನಿರ್ಗತಿಕ ಜನರಿಗೆ ನೆರವಾಗುತ್ತಿದ್ದಾರೆ.
ಸಂಬಂಧಗಳೇ ಇಲ್ಲವಾಗಿದ್ದರೂ ಜನರ ಸೇವೆಗೆ ಇವರ ಹೃದಯ ಸದಾ ಮಿಡಿಯುತ್ತಿರುತ್ತದೆ. ವಾರದಲ್ಲಿ ಎರಡು ದಿನ ರಜೆ ಏನಾದರೂ ಇದ್ದರೆ ಇವರು ಗುಂಡ್ಲುಪೇಟೆಗೆ ಧಾವಿಸುವುದು ಇವರ ಅವ್ಯಾಸ. ನಂತರ ಪ್ರತಿಯೊಂದು ಕಾಡಂಚಿನ ಗ್ರಾಮಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾರೆ. ಇಲ್ಲಿ ವಾಸಿಸುವ ಹಾಡಿ ಜನರು ಸಂಕಷ್ಟವನ್ನು ಹಾಲಿಸುವ ಮೂಲಕ ಪರಿಹರಣೆ ಮಾರ್ಗ ಕಂಡುಕೊಳ್ಳುವ ಉದಾರ ವ್ಯಕ್ತಿಯಾಗಿದ್ದಾರೆ. ಗಿರೀಶ್ ಬಾಬು ಎಂದರೆ ಇಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳಿಗೂ ಅಚ್ಚುಮೆಚ್ಚು. ಅದಕ್ಕಾಗಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್, ಪುಸ್ತಕ, ಪೆನ್, ಆಟೋಪಟದ ಸಾಮಗ್ರಿಗಳನ್ನು ಒದಗಿಸುತ್ತಾರೆ. ಇಷ್ಟೇ ಅಲ್ಲದೆ ಬರಗಾಲದ ಸಮಯದಲ್ಲಿ ಪ್ರಾಣಿಗಳಿಗೆ ಮೇವು ಹಾಗೂ ನೀರಿನ ವ್ಯವಸ್ಥೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಸುತ್ತಲಿನ ಗ್ರಾಮದಲ್ಲಿ ಎಲ್ಲೇ ದೇವರ ಕಾರ್ಯ, ಅನ್ನ ಸಮರ್ಪಣೆ ಕಾರ್ಯಕ್ರಮ ಇದ್ದರೆ ಅಲ್ಲಿ ಇವರ ಅಲ್ಪ ಸೇವೆ ಇದ್ದೇ ಇರುತ್ತದೆ ಎನ್ನುತ್ತಾರೆ ಜನರು. ಇದಕ್ಕಾಗಿಯೇ ಇವರು ಇವರನ್ನ ಜನರು ಕರ್ಣ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಕೋಟಿ ಕೋಟಿ ಸಂಪತ್ತು ಇರುವವರು ಇಂದಿಗೂ ಸಂಪಾದನೆಯೇ ಹಿಂದೆ ಬಿದ್ದಿರುವಾಗ ತಾವು ದುಡಿದ ಹಣದಲ್ಲಿ ಅರ್ಧದಷ್ಟು ಭಾಗವನ್ನ ಜನರ ಸೇವೆಗೆಂದೇ ಮೀಸಲಿಟ್ಟಿದ್ದಾರೆ. ಇವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಇವರ ಈ ಸೇವೆಯೇ ಇನ್ನೂ ಬಹುಕಾಲ ಮುಂದುವರೆಯಲಿ ಎಂಬುದೇ ಜನರ ಆಶಯವಾಗಿದೆ. ಮದ್ದೂರು ತಾಲೂಕಿನ ಹೆರಗನಹಳ್ಳಿ ಗ್ರಾಮದ ಕಾಳಿಂಗಯ್ಯ ಎಂಬುವರ ಮೇಕೆ ಮೇಲೆ ಚಿರತೆ ದಾಳಿ ನಡೆಸಿದೆ. ಮದ್ದೂರು ತಾಲೂಕಿನ ಹೆರಗನಹಳ್ಳಿ ಗ್ರಾಮದ ಕಾಳಿಂಗಯ್ಯ ಎಂಬುವರ ಮೇಕೆಗಳನ್ನು ಮೇಯಿಸುತ್ತಿದ್ದ ವೇಳೆ ಚಿರತೆ ದಾಳಿ ನಡೆಸಿ ಒಂದು ಮೇಕೆಯನ್ನು ಹತ್ಯೆ ಮಾಡಿ ಒತ್ತೊಯ್ಯುವ ವೇಳೆಗೆ ಅಲ್ಲಿಯೇ ಇದ್ದ ಜನಗಳ ಕೂಗಾಟದಿಂದ ಮೇಕೆ ಬಿಟ್ಟು ಓಡಿ ಹೋಗಿದೆ. ಸತತ ಎರಡನೇ ಬಾರಿಗೆ ಕಾಳಿಂಗಯ್ಯ ಎಂಬುವರ ಮೇಕೆಯನ್ನು ಹಿಡಿದಿರುವ ಚಿರತೆ 20 ದಿನಗಳಿಂದ ಹೆರಗನಹಳ್ಳಿ ಗ್ರಾಮದ ಸುತ್ತಮುತ್ತ ಓಡಾಡುತ್ತಿರುವುದು. ಚಿರತೆಯನ್ನು ಹಿಡಿಯಲು ಅರಣ್ಯಾಧಿಕಾರಿಗಳು ಬೋನನ್ನು ಹಿಡಿದಿದ್ದಾರೆ. ಅದನ್ನು ಕಣ್ತಪ್ಪಿಸಿ ಇಲ್ಲಿಯವರೆಗೂ 2-3 ಮೇಕೆಗಳನ್ನು ಚಿರತೆ ನೋಡಿ ಗಾಬರಿಗೊಂಡು ಅಸ್ವಸ್ಥರಾಗಿರುವ ಕಾಳಿಂಗಯ್ಯ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಸುಮಾರು 1 ವಾರದ ಹಿಂದೆಯೇ ಅರಣ್ಯ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದರೂ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡದೆ ಕಚೇರಿಯಲ್ಲೂ ಸಹ ಸಿಗದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಅರಣ್ಯಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಆಡುವಾಗಲೇ ಮನೆಯ ಬೀಗ ಮುರಿದು ಸುಮಾರು 10 ಲಕ್ಷ ರು ನಗನಾಣ್ಯ ಲೂಟಿ ಮಾಡಿ ಪರಾರಿಯಾದ ದುಷ್ಕರ್ಮಿಗಳು. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಬಿ ರವಿಕುಮಾರ್ ಅವರ ಮನೆಯಲ್ಲಿ ಇಂದು ಮಧ್ಯಾಹ್ನ 3-4 ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿ ಹಿಂಭಾಗದಿಂದ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಮನೆಯೊಳಗಿದ್ದ ಸುಮಾರು 350 ಗ್ರಾಂ ಚಿನ್ನಾಭರಣಗಳು, 1.5 ಕೆಜಿ ಬೆಳ್ಳಿಯ ಆಭರಣಗಳು ಹಾಗೂ ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಮನೆಯ ಸಿಸಿ ಕ್ಯಾಮೆರಾದಲ್ಲಿ ದುಷ್ಕರ್ಮಿಗಳ ಸಂಪೂರ್ಣ ಚಹರೆ ದಾಖಲಾಗಿದ್ದು ಕೂಡಲೇ ದುಷ್ಕರ್ಮಿಗಳನ್ನು ಪತ್ತೆ ಮಾಡಬೇಕು ಎಂದು ಮನೆಯ ಮಾಲೀಕ ಕೆಬಿ ರವಿಕುಮಾರ್ ಪೊಲೀಸ್ ಅಧಿಕಾರಿಗಳನ್ನು ಒತ್ತಾಯ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ಭೇಟಿ ನೀಡಿ ಆರೋಪಿಗಳ ಪತ್ತೆಗಾಗಿ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುವ ಮಾಹಿತಿಯನ್ನು ಆಧರಿಸಿ ದುಷ್ಕರ್ಮಿಗಳಿಗಾಗಿ ವ್ಯಾಪಕ ಬಲೆ ಬೀಸಿದ್ದಾರೆ. ಮೈಸೂರಿನಲ್ಲಿ ಒಕ್ಕಲಿಗರ ವೇದಿಕೆ ವತಿಯಿಂದ ನಡೆದ ಕರ್ಣ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಮೈಸೂರಿನಲ್ಲಿ ಒಕ್ಕಲಿಗರ ವೇದಿಕೆ ವತಿಯಿಂದ ನಡೆದ ಕರ್ಣ ಹಬ್ಬ ಕಾರ್ಯಕ್ರಮದಲ್ಲಿ
ಕನ್ನಡ ವಿಕಾಸ ರತ್ನ ಪ್ರಶಸ್ತಿ ಪಡೆದ ಕ್ಷಣಗಳು. ಸುಮಾರು 41 ಜನಕ್ಕೆ ಪ್ರಶಸ್ತಿ ನೀಡಿರುತ್ತಾರೆ. ವರ್ಷದಲ್ಲಿ ಹಲವಾರು ಬಾರಿ ಕಾರ್ಯಕ್ರಮ ಮಾಡಿ ಬಿಸ್ನೆಸ್ ರೀತಿ ಕಾರ್ಯಕ್ರಮ ಮಾಡುವ ಬದಲು ಒಂದೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ಕರೆಸಿ ಸನ್ಮಾನಿಸುವುದು ಸುಲಭದ ಮಾತಲ್ಲ. ನಿಜಕ್ಕೂ ಅದ್ಭುತ ಕಾರ್ಯ ಇದಾಗಿತ್ತು. ಮೊದಲಿಗೆ ದಿವಂಗತ ಅಂಬರೀಷ್ ಅವರಿಗೆ ಭಾವಪೂರ್ಣ ನಮನ ಸಲ್ಲಿಸಿ ಕಾರ್ಯಕ್ರಮ ಮುಂದುವರಿಸಲಾಯಿತು. ನಂತರ ನಂಜರಾಜೆ ಅರಸರು ಬಹಳ ಭಾವುಕರಾಗಿ ಅಂಬರೀಷ್ ಬಗ್ಗೆ ಮಾಹಿತಿ ನೀಡಿದರು. ಇದೊಂದು ಉತ್ತಮ ರೀತಿಯ ಕಾರ್ಯಕ್ರಮವಾಗಿತ್ತು. ಹೆಚ್ಚು ಭಾಷಣ ಇರದ ಬರೀ ಸಾಹಿತ್ಯದ ಬಗ್ಗೆ ಮಾತನಾಡುವ ಕೇಳುವ ಜನಗಳು ಇದ್ದರು. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಕುಡಗನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕುಡಗನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ. ಸುಮಾರು 70 ವರ್ಷಗಳಿಂದ ಶಾಲೆಗೆ ಬರುವಂತಹ ಯೋಜನೆಗಳು ಸರಿಯಾಗಿ ಕಲ್ಪಿಸಿಕೊಟ್ಟಿಲ್ಲ. ಕೂಡಲೇ ಗ್ರಾಮದ ಶಾಲೆಯ ಕಡೆ ಗಮನ ಹರಿಸಬೇಕು ಮತ್ತು ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಸಿಗುತ್ತಿಲ್ಲ. ಶಿಕ್ಷಕರಾದವರು ಸರಿಯಾಗಿ ಶಾಲೆಯ ಸಮಯಕ್ಕೆ ಬರೋದಿಲ್ಲ ಮತ್ತು ಇದನ್ನು ಕೇಳೋಕೆ ಹೋದ್ರೆ ಶಂಕರ್ ಕೋಳಿ ವರದಿಗಾರರನ್ನು ಕೇವಲವಾಗಿ ಮಾತನಾಡುತ್ತಿದ್ದಾರೆ. ಹಾಗೂ ಮಕ್ಕಳಿಗೆ ಆಟ ಆಡಲು ಸರಿಯಾದ ಕ್ರೀಡಾಂಗಣ ಇಲ್ಲ. ಸ್ವಲ್ಪ ಜಾಗವಿದೆ, ಅದರಲ್ಲೇ ಕುಡಿದ ಬಾಟಲು ಹಾಕುತ್ತಾರೆ. ಗುಟುಕ, ತಂಬಾಕು, ಮೂತ್ರ ವಿಸರ್ಜನೆ ಕೂಡ ಶಾಲೆಯ ಆವರಣದಲ್ಲೇ ಮಾಡುತ್ತಾರೆ. ಮಕ್ಕಳು ಅದರಲ್ಲಿಯೇ ಕುಳಿತುಕೊಂಡು ಊಟ ಮಾಡಬೇಕು ಹಾಗೂ ಶಾಲೆಯ ಒಳಗಡೆ ಕೂತರೆ ಎಲ್ಲಿ ಶಾಲೆ ನಮ್ಮ ಮೇಲೆ ಬೀಳುತ್ತೆ ಅನ್ನೋ ಭಯದಲ್ಲಿ ಮಕ್ಕಳು ತಮ್ಮ ಜೀವನವನ್ನು ಕೈಯಲ್ಲೇ ಹಿಡಿದುಕೊಂಡು ಪಾಠವನ್ನು ಕಲಿತಾ ಇದ್ದಾರೆ. ಇಲ್ಲಿಯವರೆಗೂ ಈ ಗ್ರಾಮದ ಕಡೆ ಯಾವ ಶಾಸಕರು, ಜಿಲ್ಲಾ ಶಿಕ್ಷಣ ಅಧಿಕಾರಿಯಾಗಲಿ, ತಾಲೂಕು ಅಧಿಕಾರಿಯಾಗಲಿ ಯಾರೊಬ್ಬರೂ ಈ ಗ್ರಾಮದ ಕಡೆ ಗಮನ ಹರಿಸಿಲ್ಲ. ಕೂಡಲೇ ಈ ಗ್ರಾಮದ ಸರ್ಕಾರಿ ಶಾಲೆಯ ಕಡೆ ಬಂದು ಆ ಶಾಲೆಯ ವ್ಯವಸ್ಥೆ ನೋಡಬೇಕು, ಇಲ್ಲವಾದರೆ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುತ್ತೇವೆ. ಜಿಲ್ಲಾ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಇದರ ಕಡೆ ಗಮನ ಹರಿಸದಿದ್ದರೆ ಗ್ರಾಮಸ್ಥರ ಮತ್ತು ವಿದ್ಯಾರ್ಥಿಗಳು, ವರದಿಗಾರರು, ರಾಜ್ಯ ಶಿಕ್ಷಣ ಸಚಿವರಾದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಶ್ರೀ ಎನ್ ಮಹೇಶ್ ಅವರಿಗೆ ದೂರು ದಾಖಲು ಕೊಡುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಸುಬ್ಬೇಗೌಡರ ಪುತ್ರ ಮಹೇಶ್ ಸಾಲದ ಬಾಧೆ ತಳಲಾರದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಸುಬ್ಬೇಗೌಡರ ಪುತ್ರ ಮಹೇಶ್ ಮೃತ ದುರ್ದೈವಿ ಆಗಿದ್ದಾರೆ. 2 ಎಕರೆ ಕೃಷಿ ಭೂಮಿಯನ್ನು ಹೊಂದಿರುವ ಮಹೇಶ್ ಮಾಕವಳ್ಳಿಯ ಕಾವೇರಿ ಗ್ರಾಮೀಣ ಬ್ಯಾಂಕಿನಲ್ಲಿ 1.20 ಲಕ್ಷ ಸಾಲ ಸೇರಿಸಿದಂತೆ ಕೈ ಸಾಲ 3 ಲಕ್ಷ ಮಾಡಿ ಕೊಳವೆ ಬಾವಿಯನ್ನು ಕೊರೆಸಿ ಕಬ್ಬು ಮತ್ತು ಬಾಳೆಯನ್ನು ಬೆಳೆದಿದ್ದರು. 2 ಕೊಳವೆ ಬಾವಿಗಳಲ್ಲಿಯೂ ಜಲದ ಮೂಲವು ಬತ್ತಿ ಹೋಗಿ ನೀರು ನಿಂತು ಹೋಗಿದ್ದಾಗ ತೀವ್ರ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದರು. ನಿನ್ನೆ ರಾತ್ರಿ ತಮ್ಮ ಮನೆಯಲ್ಲಿಯೇ ವಿಷದ ಮಾತ್ರೆ ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ಮೈಸೂರಿನ JSS ಆಸ್ಪತ್ರೆಗೆ ದಾಖಲಾಗಿದ್ದರು, ಆದರೆ ಇಂದು ಮಧ್ಯಾಹ್ನ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾದರು.
ರೈತ ಮಹೇಶ್ ಅವರ ನಿಧನಕ್ಕೆ ಶಾಸಕ ಡಾಕ್ಟರ್ ನಾರಾಯಣ ಗೌಡ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಜಾನಕಿರಾಮ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಎಚ್ಟಿ ಮಂಜು, ರಾಮದಾಸ್, ಕೆ ಶ್ರೀನಿವಾಸ್ ಮತ್ತು ಹೇಮಂತ್ ಕುಮಾರ್ ಅವರು ತೀವ್ರ ಸಂತಾಪ ಸೂಚಿಸಿದ್ದರು. ಬೆಳಗಾವಿ ಜಿಲ್ಲೆ ಅಥಣಿ ಶೆಟ್ಟರ ಮಠದಲ್ಲಿ ಮೂಲ ಶ್ರೀ ದಾನಮ್ಮ ದೇವಿಯ 58ನೇ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆ ಅಥಣಿ ಶೆಟ್ಟರ ಮಠದಲ್ಲಿ ಮೂಲ ಶ್ರೀ ದಾನಮ್ಮ ದೇವಿಯ 58ನೇ ಜಾತ್ರಾ ಮಹೋತ್ಸವ. ಅಥಣಿ ಹೃದಯ ಭಾಗದಲ್ಲಿ ವಾಸವಾಗಿರುವ ಮಹಾತಾಯಿಯ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಸರಿಯಾಗಿ ಮುಂಜಾನೆ 6 ಗಂಟೆಗೆ ಸರಿಯಾಗಿ ಪಂಚಾಮೃತ ಅಭಿಷೇಕದೊಂದಿಗೆ ರುದ್ರಾಭಿಷೇಕ ನೆರವೇರಿತು. ನಂತರದಲ್ಲಿ ಶ್ರೀ ದೇವಿಯ ಅಲಂಕಾರ ಪೂಜೆ, ವಿವಿಧ ರೀತಿಯ ಪುಷ್ಪಮಾಲೆಗಳೊಂದಿಗೆ ಅತಿ ಸುಂದರವಾದ ಪೂಜೆ, ತದನಂತರ 100 ಭಕ್ತರೊಂದಿಗೆ ಮಂಗಳಾರತಿಯನ್ನು ಮಾಡಿ ಮುಂಜಾನೆ 9 ಗಂಟೆಗೆ ಪಲ್ಲಕ್ಕಿ ಉತ್ಸವ ಅತಿ ಸುಂದರವಾಗಿ ಅಲಂಕಾರಗೊಂಡು ಪೂರ್ಣ ಕುಂಭ ಮೇಳದೊಂದಿಗೆ ಹಾಗೂ ವಾದ್ಯ ವೃದ್ಧದೊಂದಿಗೆ ವಿಶೇಷವಾಗಿ ಪ್ರಮುಖ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಯ್ದು ಸಾವಿರಾರು ಭಕ್ತರು ವೃದ್ಧರೊಂದಿಗೆ ಮರಳಿ ದೇವಸ್ಥಾನಕ್ಕೆ ಆಗಮಿಸಿ ವಿಧಿ ವಿಧಾನಗಳೊಂದಿಗೆ ಪೂಜೆಯನ್ನು ಮುಗಿಸಿ ನಂತರದಲ್ಲಿ ಹುಳುತುಂಬುವ ಕಾರ್ಯಕ್ರಮ ಪ್ರಾರಂಭಗೊಂಡು ಸಾವಿರಾರು ಸಂಖ್ಯೆಯಲ್ಲಿ ಮುತ್ತೈದರು ಹಾಗೂ ಭಕ್ತರು ಆಗಮಿಸಿ ವಿಶೇಷ ಪೂಜೆಯನ್ನು ಶ್ರೀ ದಾನಮ್ಮ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಪ್ರಾರಂಭಗೊಂಡು ಸಾಯಂಕಾಲ 4:30 ನೆರವೇರಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಿ ಅತಿ ಸುಂದರವಾಗಿ ಅಥಣಿಯ ಮೂಲ ಶ್ರೀ ದಾನಮ್ಮ ದೇವಿಯ 58ನೇ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಸಕಲ ಸದ್ಭಕ್ತರ ಶ್ರೀ ದಾನಮ್ಮ ದೇವಿ ಮಂದಿರ ಶೆಟ್ಟರ ಮಠದಲ್ಲಿ ಇದೆ. ರೋಗಿಗಳ ಜೀವ ಕಾಪಾಡಬೇಕಾದ ಡಾಕ್ಟರ್, ನೈಟ್ ಡ್ಯೂಟಿ ಇದ್ದರೆ ಸಾಕು, ಈ ಡಾಕ್ಟರ್ಗೆ ಹಬ್ಬವೇ ಹಬ್ಬ, ಅದು ಎಲ್ಲಿ ಅಂತೀರಾ, ನೀವೇ ನೋಡಿ. ಡಾಕ್ಟರ್ಗಳ ಡ್ಯೂಟಿ ಅಂದ್ರೆ ದೇವರ ಸಮಾನ. ಒಂದು ದೇವರಿಗೆ ಕೈ ಮುಗಿದರೆ ಇನ್ನೊಂದು ಪ್ರಾಣ ಕಾಪಾಡುವ ವೈದ್ಯರಿಗೆ ಕೈ ಮುಗಿಯುತ್ತಾರೆ ನಮ್ಮ ಜನಗಳು. ರೋಗಿಗಳ ಜೀವ ಕಾಪಾಡಬೇಕಾದ ಡಾಕ್ಟರ್, ಒಬ್ಬ ನೈಟ್ ಡ್ಯೂಟಿ ಇದ್ದರೆ ಸಾಕು, ಈ ಡಾಕ್ಟರ್ ಅಪ್ಪನಿಗೆ ಹಬ್ಬವೇ ಹಬ್ಬ, ಏನಿದು ವಿಚಿತ್ರ ಅನ್ನುತ್ತೀರಾ? ಇದು ಬೇರೆ ಎಲ್ಲೂ ಅಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಬಾದಾಮಿ ಶಾಸಕ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ. ಡಾಕ್ಟರ್ ಜಯಂತ್ ಕುಮಾರ್ ಡಾಕ್ಟರಪ್ಪ ರಾತ್ರಿ ಹೊತ್ತು ಡ್ಯೂಟಿ ಹಾಕಿದರೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ನೋಡಿಕೊಳ್ಳುವುದು ಬಿಟ್ಟು ತನ್ನ ಸಂಸಾರದ ಮನೆಯಲ್ಲಿ ಹಾಯಾಗಿ ಆರಾಮಾಗಿ ನಿದ್ದೆ ಮಾಡುತ್ತಿದ್ದಾನೆ. ಆಸ್ಪತ್ರೆಗೆ ರೋಗಿಗಳು ಬಂದ್ರೆ ಮಾತ್ರ ಆಸ್ಪತ್ರೆಗೆ ಬರುತ್ತಾನೆ ಅಂತೆ, ಇಲ್ಲದಿದ್ರೆ ಬರೋದೇ ಇಲ್ವಂತೆ. ಆಸ್ಪತ್ರೆಯಲ್ಲಿ ಇರುವ ಸಹಾಯಕ ನರ್ಸ್ಗಳನ್ನು ಕೇಳಿದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮಾತ್ರ ಡಾಕ್ಟರ್ಗಳು ಬರುತ್ತಾರೆ, ಇಲ್ಲದಿದ್ದರೆ ಬರುವುದೇ ಇಲ್ಲ ಅಂತ ಹೇಳುತ್ತಾರೆ. ಆ ತರಹ ಎನ್ನೇ ಬಂದರೂ ನಾವೇ ನೋಡಿಕೊಳ್ಳುತ್ತೇವೆ ಅಂತ ಹೇಳುತ್ತಾರೆ. ಈ ಡಾಕ್ಟರಪ್ಪ ಸರ್ಕಾರಿ ಸಂಬಳ ತಗೋದು ಬಡ ಜನರ ಕಟ್ಟುವ ತೆರಿಗೆ ಹಣದಿಂದ ಅಂತ ಮರೆತು ಬಿಟ್ಟು ತನಗೆ ಇಷ್ಟ ಬಂದ ಹಾಗೆ ಆಸ್ಪತ್ರೆಗೆ ಬರುವುದು, ಇಲ್ಲದಿದ್ರೆ ಡಾಕ್ಟರ್ ಜಯಂತ್ ಕುಮಾರ್ ಅವರು ದರ್ಬಾರ ಮೇಲಿನ ಅಧಿಕಾರಿಗಳು ಇನ್ನು ಮುಂದೆ ಯಾವ ತರಹ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಗೌರ್ಮೆಂಟ್ ಡ್ಯೂಟಿ ಅಂದ್ರೆ ನೈಟ್ ಹಾಸ್ಪಿಟಲ್ ನಲ್ಲಿ ನಡಬೇಕು, ನೈಟ್ ಡ್ಯೂಟಿ ಅಂದ್ರೆ ಏನೇ ಅಂದ್ರೆ ಅಂದ್ರೆ ಫೋನ್ ಹಚ್ಚಿದ್ರೆ ಬರುವ ಅಂದ್ರೆ ಡಾಕ್ಟರ್ ಮಾಡ್ತಾರೆ ಅವರು, ಮತ್ತೆ ಸರ್ಕಾರ ಅವ್ರಿಗೆ ಸಮಯ ಅದು ಕೊಡ್ತಾರೆ. ಅಲ್ಲ ನೀವು ಫೋನ್ ಹಚ್ಚುವಂತ ಆಸ್ಪತ್ರೆ, ನಾವು ಜಿಲ್ಲಾಸ್ಪತ್ರೆ ಎಲ್ಲ ನಾವು ಜಿಲ್ಲಾಸ್ಪತ್ರೆ
ಎಲ್ಲದೇ ಮಾಡೋದಂತ ಎಲ್ಲ ನಮ್ಮ ಕಡೆ ಮಾತಾಡ್ತಾರೆ. ಆದರೆ ಯಾರೋ ಅವತ್ತು ಹಿಂದೆ ಹಿಂದೆ ಕೇಳಿಲ್ಲ ಅಲ್ಲಿ ಡಾಕ್ಟರ್. ಅಲ್ಲಿ ಜಿಲ್ಲಾಧಿಕಾರಿ ಮಾತಾಡಿದ್ವಿ, ನಾನು ಕ್ಯಾಶುವಲಿಟಿ ಮಾಡಿದ್ದೆ, ನಾನು 12 ವರ್ಷ ಮಾಡಬೇಕು ಅಲ್ಲಿ ಆಯ್ತು ಬಿಡ್ರಿ. ಅಲ್ಲಿ ಅಷ್ಟೇ ಮಾತಾಡೋದು ಯಾರೋ ಕ್ವಾರ್ಟರ್ಸ್ ಕೊಟ್ಟು ಮಾಡಿದ್ರು. ಕ್ವಾರ್ಟರ್ಸ್ ಅಲ್ಲ, ಈಗ ಕ್ವಾರ್ಟರ್ಸ್ ಅದೇ ಕೊಟ್ಟಿದ್ದಾರೆ ಡಾಕ್ಟರ್ಸ್. ಕ್ವಾರ್ಟರ್ಸ್ ಕ್ಯಾಶುವಲಿಟಿ ಹಾಕ್ಬಿಟ್ಟು ಅಲ್ಲಿ ಫೋನ್ ಮಾಡಿದಾಗ ಬರ್ತದೆ ಅಷ್ಟೇ, ಯಾರೋ ಒಂದು ಕೇಳ್ತಿದ್ದಿಲ್ಲ. ಅವ್ರಿಗೆ ಅಥಣಿಪುರ ಸಭೆಯಲ್ಲಿ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಥಣಿಪುರ ಸಭೆಯಲ್ಲಿ 7,50,00,000 ಕಾಮಗಾರಿಗಳ ಉದ್ಘಾಟನೆ ಸಮಾರಂಭ. ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆಯಿಂದ 7,50,00,000 ರೂಪಾಯಿಗಳ ಬೃಹತ್ ಕಾಮಗಾರಿ ಮಂಜೂರಾಗಿದ್ದು, ಅದನ್ನು ಅಥಣಿಪುರ ಸಭೆ ಕಾರ್ಯಾಲಯದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕ ಮಹೇಶ್ ಕಮಟವಳ್ಳಿ ಹಾಗೂ ಅಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಸಸಿಗೆ ನೀರುಣಿಸುವ ದರ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಮಹೇಶ್ ಕಮಟವಳ್ಳಿ, ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಹಾಗೂ ಕೆರೆ ಅಭಿವೃದ್ಧಿ, ಅತಿ ಶೀಘ್ರದಲ್ಲಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಚಾಲನೆ ನೀಡುವುದಾಗಿ ಹೇಳಿದರು. ಮುಂದಿನ ದಿನಮಾನಗಳಲ್ಲಿ ಈ ಪೌರಾಡಳಿತ ಸಚಿವರಾದಂತಹ ಸನ್ಮಾನ್ಯ ರಮೇಶ್ ಅವರ ಜಾರಕಿಹೊಳಿ ಅವರು ಕೂಡ ನಮಗೆ ವಿಶ್ವಾಸವಿದೆ. ನಾವೆಲ್ಲ ಕಾಮಗಾರಿ 750,00,000 ಅಂದ್ರೆ 750,00,000 ರೂಪಾಯಿಗಳ ಕಾಮಗಾರಿಗಳನ್ನ ನಾವು ಅಥಣಿ ಪಟ್ಟಣದಲ್ಲಿ ಎಲ್ಲೆಲ್ಲಿ ಕೆಲಸಗಳ ಅವಶ್ಯಕತೆ ಇದೆ ಆ ಅವಶ್ಯಕತೆ ಅನುಗುಣವಾಗಿ ಇವತ್ತು ನಾವು ಕೈಗೊಂಡಿದ್ದೇವೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ಪೂಜೆ ಇವತ್ತು ನಾವೆಲ್ಲ ಮುಖಂಡ ಕೂತ್ಕೊಂಡು ವರ್ಷದ ಎಲ್ಲ ಸದಸ್ಯರನ್ನು. ಶಿವಮೊಗ್ಗದ ಕರ್ನಾಟಕ ಮಾನವ ರಕ್ಷಣಾ ಪ್ರಜಾ ಸೇವೆ ಸಮಿತಿ ಮಹಾನಗರ ಪಾಲಿಕೆ ವ್ಯಾಪ್ತಿ ನಗರದ 9ನೇ ವಾರ್ಡ್ಗೆ ಸಂಬಂಧಿಸಿದಂತೆ ಅಲ್ಲಿರುವ ರಸ್ತೆ ಮತ್ತು ಚರಂಡಿ ಅಕ್ರಮ ಒತ್ತುವರಿ ಮಾಡುವ ಬಗ್ಗೆ ಮಹಾನಗರ ಪಾಲಿಕೆಗೆ ಪ್ರತಿಭಟನೆ ಮೂಲಕ ಮನವಿ ಕೊಡಲಾಯಿತು. ಶಿವಮೊಗ್ಗ ಕರ್ನಾಟಕ ಮಾನವ ರಕ್ಷಣೆ ಪ್ರಜಾ ಸೇವಾ ಸಮಿತಿ ಮಹಾನಗರ ಪಾಲಿಕೆ ವ್ಯಾಪ್ತಿ ನಗರದ 9ನೇ ವಾರ್ಡ್ಗೆ ಸಂಬಂಧಿಸಿದಂತೆ ಅಲ್ಲಿರುವ ರಸ್ತೆ ಮತ್ತು ಚರಂಡಿ ಅಕ್ರಮ ಒತ್ತುವರಿ ಮಾಡಿರುವ ಬಗ್ಗೆ ಇತರ ಮಹಾನಗರ ಪಾಲಿಕೆ ಶಿವಮೊಗ್ಗ ಅವರಿಗೆ ಮನವಿ ಮಾಡಿಕೊಡಲಾಯಿತು. ಪ್ರತಿಭಟನೆ ಮೂಲಕ ಅಮೀರ್ ಮಹಮ್ಮದ್ ಕಾಲೋನಿ ಹಾಗೂ ಹಲವಾರು ಬಡಾವಣೆಗಳಿದ್ದು ಪಾಲಿಕೆಗೆ ಸಂಬಂಧಪಟ್ಟ ಬಾಕ್ಸ್ ಚರಂಡಿ ಹಾಗೂ ರಸ್ತೆಗಳಿದ್ದು ಸಂಬಂಧಿಸಿದಂತೆ ವಾರ್ಡಿನ ಕೆಲ ಜನರು ಬಾಕ್ಸ್ ಚರಂಡಿಗಳು ರಸ್ತೆ ಸೇರಿದಂತೆ ಅಕ್ರಮವಾಗಿ ಒತ್ತುವರಿ ಮಾಡಿರುತ್ತಾರೆ. ನಮ್ಮ ಕರ್ನಾಟಕ ಮಾನವ ರಕ್ಷಣೆ ಹಾಗೂ ಪ್ರಜಾ ಸೇವಾ ಸಮಿತಿಯ ವತಿಯಿಂದ ಶಿವಮೊಗ್ಗ ಜಿಲ್ಲೆ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಪಾಲಿಕೆಯ ಆಯುಕ್ತರು ಹಾಗೂ ಮಹಾಪೌರರಿಗೆ ಮನವಿ ಸಲ್ಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಪ್ಪಳ ಜಿಲ್ಲಾದ್ಯಂತ ಬಿಜೆಪಿಯಿಂದ ಬರ ಅಧ್ಯಯನ ಪ್ರವಾಸ. ಬಡಜನರ ಸೇವೆಗಾಗಿ ದುಡಿಯುತ್ತಿರುವ ಗಿರೀಶ್ ಬಾಬು ಎಂಬ ಜನಸೇವಕ. ಮದ್ದೂರು ತಾಲೂಕಿನಲ್ಲಿ ಮುಂದುವರೆದ ಚಿರತೆ ದಾಳಿ. ಕೆಆರ್ಪೇಟೆ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಹಾಡುವಾಗಲೇ ಮನೆಯ ಬೀಗ ಮುರಿದು ಕಳ್ಳತನ. ಮೈಸೂರಿನಲ್ಲಿ ಒಕ್ಕಲಿಗರ ವೇದಿಕೆ ವತಿಯಿಂದ ಕನ್ನಡ ನಾಡ ಹಬ್ಬ ಆಚರಣೆ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಸುಮಾರು 70 ವರ್ಷಗಳಿಂದ ಯಾವುದೇ ಯೋಜನೆ ಬಂದಿಲ್ಲ. ಸಾಲದ ಬಾಧೆ ತಳಲಾರದೆ ಕಾಳಿನ ವಿಷದ ಮಾತ್ರೆ ಸೇವಿಸಿ ಪ್ರಗತಿಪರ ರೈತ ಆತ್ಮಹತ್ಯೆ. ಶ್ರೀ ದಾನಣ್ಣ ದೇವಿಯ 58ನೆಯ ಜಾತ್ರಾ ಮಹೋತ್ಸವ. ನೈಟ್ ಡ್ಯೂಟಿ ಮನೆಯಲ್ಲಿ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಡಾಕ್ಟರ್ಗಳ ದರ್ಬಾರ್. ಅಥಣಿ ಪುರಸಭೆಯಲ್ಲಿ 7,50,00,000 ಕಾಮಗಾರಿಗಳ ಉದ್ಘಾಟನೆ ಸಮಾರಂಭ. ಶಿವಮೊಗ್ಗದಲ್ಲಿ ರಸ್ತೆ ಮತ್ತು ಚರಂಡಿ ಅಕ್ರಮ ಒತ್ತುವರಿ ಕುರಿತು ಪ್ರತಿಭಟನೆ. ಇದಿಷ್ಟೇ ಈವರೆಗಿನ ಸುದ್ದಿ. ನೋಡ್ತಾ ಇರಿ ಧ್ರುವ ನ್ಯೂಸ್. ಇದು ನಿಮ್ಮ ಧ್ವನಿ.